वेलकम टू आर्ट आर्ति चैनल। प्रकृति नमगे अदेष्टु सौंदर्यद सोबगन्नु नीडिदे। पुराणगळल्लि देवपक्षी एंदु वर्णिसल्पट्ट सकलरिगू लेसन्ने बयसुव सरस्वतीय मत्तु ईशन मगनाद षण्मुखन वाहनवागि श्रीकृष्णन नवनीत चोरन मुकुटदल्लि शोभायमानवागि राराजिसुव कण्मन तणिसुव मोहक पक्षि नम्म नविलु एंबुदु यारिगे ताने गोत्तिल्ल। डोंकाद एरडु कालुगळु ಉದ್ದವಾದ ಬಣ್ಣದ ಗರಿಗಳು ಮೈತುಂಬ ಮಿಂಚು ಮಿಂಚಿನ ಪುಕ್ಕಗಳು ಎತ್ತರವಾದ ಕುತ್ತಿಗೆ ಹೊಳಪುಳ್ಳ ಕಣ್ಣು ತಲೆಯ ಮೇಲೆ ಅಂದವಾದ ತುರಾಯಿ ಉದ್ದವಾದ ದೇಹದಿಂದ ಕೂಡಿದ ನಮ್ಮ ನವಿಲಿಗೆ ಪಕ್ಷಿಗಳ ರಾಜ ಎಂಬ ಬಿರುದು ಒಂದು ಕಡೆಯಾದರೆ ರಾಷ್ಟ್ರೀಯ ಪಕ್ಷಿ ಎಂಬ ಹೆಗ್ಗಳಿಕೆ ಇನ್ನೊಂದು ಕಡೆ। ಇಂತಹ ಪ್ರೀತಿಯ ಪಕ್ಷಿಯ ತಯಾರಿಯನ್ನು ನಾನು ನಿಮಗೆ ತೋರಿಸುತ್ತೇನೆ। ಇವತ್ತಿನ ವಿಡಿಯೋದಲ್ಲಿ ನವಿಲನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ। ಇದು ಒಂದರ ಶೋಪೀಸ್ ಇದ್ದಾಗೆ। ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನವಿಲ ಗರಿ ಒಂದು 50 ಬೇಕಾಗುತ್ತೆ, ಸೂಜಿ ದಾರ, ಕಟಿಂಗ್ ಪ್ಲೇಯರ್, ಟೂತ್ ಪಿಕ್, ಫೆವಿಕಾಲ್, ಆಮೇಲೆ ಕಣ್ಣಿಗೆ ಈ ಥರ ಎರಡು ಮಣಿಗಳು, ಈ ಥರ ಮಣಿಗಳು, ಸ್ಟೋನ್ಸ್, ಇವಿಷ್ಟು ಬೇಕಾಗುತ್ತೆ, ತಂತಿ, ಆಮೇಲೆ ಕಾಟನ್ ಸೀಸರ್। ಮೊದಲಿಗೆ ಈ ಥರ ಹಕ್ಕಿ ಚಿತ್ರ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ಬೇಕು। ಆಮೇಲೆ ವೆಲ್ವೆಟ್ ಬಟ್ಟೆ ತೊಗೊಂಡಿದ್ದೀನಲ್ಲ, ವೆಲ್ವೆಟ್ ಬಟ್ಟೆ ಮೇಲಿಟ್ಟು ಚಾಕ್ ಪೀಸಲ್ಲಿ ಡ್ರಾ ಮಾಡ್ಕೊಳ್ಳೋಣ। ಈಗ ಕಟ್ ಮಾಡ್ಕೊಳ್ಳೋಣ। ಈಗ ಸ್ಟಿಚ್ ಮಾಡ್ಕೊಳ್ಬೇಕು, ಸೂಜಿ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳೋಣ। ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು। ಬಟ್ಟೆನ ಉಲ್ಟಾ ಇಟ್ಕೊಂಡಿದ್ದೀನಿ, ಕಾಟನ್ ತುಂಬಲಿಕ್ಕೆ ಜಾಗ ಬಿಟ್ಕೊಳ್ಬೇಕು ಸ್ವಲ್ಪ, ಇಲ್ಲಿ ಕೊಕ್ಕಿಗೆ ಜಾಗ ಬಿಟ್ಕೊಂಡಿದ್ದೀನಿ। ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ, ಕಾಟನ್ ತುಂಬೋಣ, ನೋಡಿ ಸ್ನೇಹಿತರೆ ಹೊಲ್ದಾಗಿದೆ। ಈಗ ಸಪೋರ್ಟಿಗೆ ತಂತಿ ಹಾಕೋಣ, ಫೆವಿಕಾಲ್ ಹಾಕಿ ಈ ಥರ ಸ್ಟೋನ್ಸ್ ಅಂಟಿಸಿದ್ದೀನಿ। ಈಗ ಕುತ್ತಿಗೆ ಬಾಡಿಗೆ ಅಂಟಿಸ್ತಾ ಹೋಗೋಣ। ಕಣ್ಣು ಮಾಡ್ಕೊಳ್ಳೋಣ, ಇಲ್ಲಿ ಫಿಕ್ಸ್ ಮಾಡೋಣ ಸೂಜಿ ದಾರದಲ್ಲಿ ಹೊಲ್ದುಬಿಟ್ಟು। ಮಣಿ ಹಚ್ಕೊಂಡಾದ್ಮೇಲೆ ಒಂಚೂರು ಫೆವಿಕ್ರಿಲ್ ಪೇಂಟಲ್ಲಿ, ವೈಟ್ ಪೇಂಟಲ್ಲಿ ಕಣ್ಣಿಗೆ ನಿಧಾನಕ್ಕೆ ಹೀಗೆ ಮಾಡಿದರೆ ಲುಕ್ಕಾಗಿ ಕಾಣುತ್ತೆ। ಗಮ್ ಹಾಕಿ ಫಿಕ್ಸ್ ಮಾಡಿ, ಪಿಕ್ಕಿಗೆ ಈ ಥರ ಸ್ಟೋನ್ಸನ್ನು ಅಂಟಿಸಿ ಜುಟ್ಟಿಗೆ ಹಾಕಿದರೆ ಆಯಿತು। ನೋಡಿ, ಜುಟ್ಟಿಗೆ ಈ ಥರ ಹಾಕಿದರೆ ಆಯಿತು। ನೋಡಿ ಸ್ನೇಹಿತರೆ, ನವಿಲ್ಗರಿಯನ್ನು ಚುಚ್ಚೋ ಸಮಯ ಬಂದಾಗಿದೆ। ನವಿಲ್ಗರಿ ಚುಚ್ಚುವಾಗ ಎರಡೂ ಕಡೆ ಟೂತ್ ಪಿಕ್ ಶಾರ್ಪ್ ಇರೋದನ್ನು ತೊಗೊಳ್ಬೇಕು, ಇದರೊಳಗಡೆ ಹೀಗೆ ಹಾಕಿ ಚಿಕ್ಕ ಗರಿಯನ್ನು ಫಸ್ಟ್ ಹಚ್ಕೊಳ್ಬೇಕು।
ಚಿಕ್ಕ ಚಿಕ್ಕ ಗರಿಗಳನ್ನು ಮೊದಲು ಈ ಭಾಗದಲ್ಲಿ ಹಚ್ಕೊಂಡು ಉದ್ದುದ್ದ ಗರಿಗಳನ್ನು ಹಿಂದ್ಗಡೆ ಹಚ್ತಾ ಬರಬೇಕು. ಒಳಗಡೆ ಕಾಟನ್ ಇರೋದರಿಂದ ಸುಲಭವಾಗಿ ಇದನ್ನು ಚುಚ್ಚಬಹುದು. ಕಾಲಿಗೆ ಈ ಥರ ಪಾತ್ರೆ ಇಡೋ ಸ್ಟ್ಯಾಂಡ್ ಇರುತ್ತಲ್ಲ, ಅದನ್ನು ಫಿಕ್ಸ್ ಮಾಡಿದ್ದೀನಿ. ಎಲ್ಲಿ ಬೇಕಾದಲ್ಲಿ ಇಟ್ಕೋಬೋದು. ಕಾರ್ನರ್ ಜಾಗ ಆದರೆ ತುಂಬ ಚೆನ್ನಾಗಿರುತ್ತೆ. ಮನೆ ಹಾಲಲ್ಲಿ ಕಾರ್ನರ್ ಜಾಗದಲ್ಲಿ ಇದನ್ನು ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಸ್ನೇಹಿತರೆ, ಪೂರ್ತಿಯಾಗಿ ರೆಡಿ. ನೀವು ಟ್ರೈ ಮಾಡಿ, ನಿಮ್ಮ ನಿಮ್ಮ ಮನೆಗಳಲ್ಲಿ ತುಂಬ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆಂದ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.